मुरुगाश्री विरुद्ध लैंगिक दौर्जन्य आरोप हिन्नेलेयल्लि संतस्त बालकियरन्न कोर्ट गे हाजिरुपडिसिदारे पोलीसरु इगागले बालकियरिंद 161 हेळिकेयन्न पडेदुकोळ्ळलागिदे ಈಗ 164 ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿಕ್ಕೆ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಚಿತ್ರದುರ್ಗದಂತ ಒಂದನೇ ಜೆಎಂಎಫ್ಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಈ ಹೇಳಿಕೆ ದಾಖಲಾದ ನಂತರ ಮಠಾಧೀಶರ ಸಂಕಷ್ಟಗಳು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸುಮಾರು 4 ಗಂಟೆಯವರೆಗೂ ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ಪಡೆಯಲಿದೆ ಕೋರ್ಟ್. ಈಗಾಗಲೇ 161 ಹೇಳಿಕೆಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ. ಈಗ 164 ಹೇಳಿಕೆಯನ್ನ ಪಡೆದುಕೊಳ್ಳಲಾಗುತ್ತಿದೆ. ಮೈಸೂರಿನಲ್ಲಿ ನೀಡಿದಂತ ಹೇಳಿಕೆ ಒಂದು ವೇಳೆ ರಿಪೀಟ್ ಆಗಿದ್ದಲ್ಲಿ ಶ್ರೀಗಳ ಬಂಧನ ಆಗುವಂತ ಸಾಧ್ಯತೆ ಇದೆ. 161 ಹೇಳಿಕೆಯನ್ನ ಪಡೆದುಕೊಳ್ಳಬೇಕಾದ್ರೆ ಬಾಲಕಿಯರು ಹೇಳಿದ್ರು, ಹೌದು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರೋದು ನಿಜ, ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರೋದು ನಿಜ ಅಂತ ಬಾಲಕಿಯರು ಹೇಳಿದ್ರು. ಅದೇ ಹೇಳಿಕೆ ಏನಾದರೂ ಇಲ್ಲೂ ಕೂಡ ರಿಪೀಟ್ ಆಗಿದ್ದೇ ಆದ್ರೆ, ಕೋರ್ಟ್ನಲ್ಲಿ ಏನಾದರೂ ಆ ಹೇಳಿಕೆ ರಿಪೀಟ್ ಆಗಿದ್ದೇ ಆದಲ್ಲಿ ಅವರ ಬಂಧನ ಆಗುವಂತಹ ಸಾಧ್ಯತೆ ಕೂಡ ಇದೆ. 161 ಹೇಳಿಕೆಯನ್ನ ಪೊಲೀಸರು ಪಡೆದುಕೊಂಡಿದ್ರು, ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ರು ಭಾನುವಾರ. ಅದೇ ಹೇಳಿಕೆ ಏನಾದರೂ ಮತ್ತೆ ರಿಪೀಟ್ ಆಗಿದ್ದೇ ಆದರೆ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಸದ್ಯಕ್ಕೆ ಅವರ ಹೇಳಿಕೆಯನ್ನ ಪಡೆದುಕೊಳ್ಳಲಾಗ್ತಿದೆ. 4 ಗಂಟೆಯವರೆಗೆ ಅವರ ಹೇಳಿಕೆಯನ್ನ ಪಡೆದುಕೊಳ್ಳಲಾಗುತ್ತೆ. ಈ ವೇಳೆಯಲ್ಲಿ ಒಂದು ವೇಳೆ 161 ಆ ಅಡಿಯಲ್ಲಿ ಏನು ಹೇಳಿಕೆಯನ್ನು ದಾಖಲು ಮಾಡಿದ್ರು, ಅದೇ ಹೇಳಿಕೆಯನ್ನು ಈಗ ನ್ಯಾಯಾಧೀಶರ ಮುಂದೆ ಏನಾದರೂ ಪುನರಾವರ್ತನೆ ಮಾಡಿದ್ದೇ ಆದರೆ ಇಲ್ಲಿ ಏನು ಮಠಾಧೀಶರಿದ್ದಾರೆ, ಮಠಾಧೀಶರನ್ನು ಬಂಧಿಸುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣದಲ್ಲಿ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇದೆ. ಅದರ ಜೊತೆಯಲ್ಲಿ ಸಾರ್ವಜನಿಕ ಆಕ್ರೋಶಕ್ಕೂ ಕೂಡ ಇದೇ ಒಂದು ಪ್ರಶ್ನೆ ಕಾರಣವಾಗಿದೆ. ಯಾಕಂದರೆ 161 ಹೇಳಿಕೆಯನ್ನು ಪಡೆದುಕೊಳ್ಳುವ ಜಾಗದಲ್ಲಿ 164 ಹೇಳಿಕೆಯನ್ನು ಪಡೆದುಕೊಂಡಿದ್ದೇ ಆಗಿದ್ರೆ ಈಗಾಗಲೇ ಆ ಮುರುಘಾ ಮಠದ ಶ್ರೀಗಳು ಬಂಧನ ಆಗುವಂತಹ ಸಾಧ್ಯತೆ ಇತ್ತು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಕಾಲಾವಕಾಶ ಕಾಲಹರಣವನ್ನು ಮಾಡ್ತಾ ಅವರಿಗೆ ಕಾಲಾವಕಾಶವನ್ನು ಏನಾದರೂ ಕೊಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ ಕಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಠಾಧೀಶರು 20 ಹೆಚ್ಚು ಮಠಾಧೀಶರು ಇವತ್ತು ಈಗಾಗಲೇ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ಶಿವಶರಣರು ಆರೋಪ ಮುಕ್ತರಾಗ್ತಾರೆ ಅಂತ ಈಗಾಗಲೇ ಮಠಾಧೀಶರು ಕೂಡ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಈ ನಡುವೆ ನಿರಂತರವಾಗಿ ಸಭೆಗಳನ್ನು ನಡೆಸಲಾಯಿತು. ಸಭೆಗಳ ಮೂಲಕ ಎಲ್ಲೋ ಒಂದು ಕಡೆಯಲ್ಲಿ ಸಂಧಾನವನ್ನು ಮಾಡಿಕೊಳ್ಳುವ ಒತ್ತ ತೆರಳ್ತಾ ಇದ್ರು. ಆದರೆ ಈ ಒಂದು ಪ್ರಕರಣದಲ್ಲಿ ನಾವು ನೋಡಿದಾಗ ಪೋಕ್ಸೋ ಆ್ಯಕ್ಟ್ ಅಡಿಯಲ್ಲಿ FIR ದಾಖಲಾಗಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಕೂಡ ರಾಜಿ ಸಂಧಾನದ ಮೂಲಕ ಆ ಪ್ರಕರಣವನ್ನು ಹಿಂದಕ್ಕೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅವರು ನ್ಯಾಯಾಲಯದ ಮೂಲಕವಾಗಿಯೇ ನ್ಯಾಯಾಂಗ ತನಿಖೆಯನ್ನು ಎದುರಿಸಲೇಬೇಕಾಗತ್ತೆ. ನ್ಯಾಯಾಂಗ ತನಿಖೆಯಲ್ಲಿ ಒಂದು ವೇಳೆ ಅವರ ವಿರುದ್ಧ ಆರೋಪ ಸಿದ್ಧವಾಗಿದ್ದೇ ಆದಲ್ಲಿ ಅವರಿಗೆ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ. ಸದ್ಯಕ್ಕೆ ಬಾಲಕಿಯರ ಹೇಳಿಕೆ ಏನಾದರೂ ರಿಪೀಟ್ ಆಗಿದ್ದೇ ಆದರೆ 161 ಏನು ಹೇಳಿಕೆಯನ್ನು ಅವರು ದಾಖಲು ಮಾಡಿದ್ರು ಪೊಲೀಸರ ಎದುರಿಗೆ, ಅದೇ ಹೇಳಿಕೆಯನ್ನು ಈಗ ನ್ಯಾಯಾಧೀಶರ ಮುಂದೆ ಏನಾದರೂ ಪುನರಾವರ್ತನೆ ಮಾಡಿದ್ದೇ ಆದರೆ ಅವರ ಬಂಧನವಾಗುತ್ತೆ. ಬಂಧನ ಆದ ನಂತರ ಏನಾಗುತ್ತೆ, ಬಂಧನ ಆದ ನಂತರ ಈಗಾಗಲೇ ಬಾಲಕಿಯರ ಮೆಡಿಕಲ್ ಟೆಸ್ಟನ್ನು ಕೂಡ ನಡೆಸಲಾಗಿದೆ. ಅದೇ ರೀತಿಯಲ್ಲಿ ಮಠಾಧೀಶರೇನಿದ್ದಾರೆ, ಮಠಾಧೀಶರ ಒಂದು ಮೆಡಿಕಲ್ ಟೆಸ್ಟ್ ಕೂಡ ನಡೆಯುತ್ತೆ. ಅವರ ಮೆಡಿಕಲ್ ಟೆಸ್ಟನ್ನು ನಡೆಸಿ ಒಂದು ವೇಳೆ ಇದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯೆಲ್ಲ ಲೈಂಗಿಕ ದೌರ್ಜನ್ಯಗಳು ನಡೆದಿದ್ವು, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಾಕ್ಷ್ಯಾಧಾರಗಳು ಯಾವ್ಯಾವಿದಾವೆ, ಸಾಕ್ಷ್ಯಾಧಾರವನ್ನು ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ನಾವು ನೋಡೋದಾದರೆ ಬಾಲಕಿಯರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನಡೆದಿದೆ. ಒಬ್ಬ ಬಾಲಕಿ ಹೇಳ್ತಾರೆ 1.5 ವರ್ಷ ಆಯಿತು, ಮತ್ತೊಬ್ಬ ಬಾಲಕಿ ನನ್ನ ಮೇಲೆ 3.5 ವರ್ಷದಿಂದ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನಡೆದಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಸಾಕ್ಷ್ಯಾಧಾರಗಳು ಕೂಡ ಬಹಳಷ್ಟು ವಿರಳವಾಗಿ ಲಭಿಸುವಂತಹ ಸಾಧ್ಯತೆ ಇದೆ. ಸದ್ಯ ಮೆಡಿಕಲ್ ಟೆಸ್ಟ್ಗೆ ಅಂತ ಈಗಾಗಲೇ ಬಾಲಕಿಯರ ಮೆಡಿಕಲ್ ಚೆಕಪ್ ಕೂಡ ನಡೆದಿದೆ. ಇದಾದ ನಂತರ ಯಾವೆಲ್ಲ ಬೆಳವಣಿಗೆಗಳಾಗ್ತವೆ ಅದನ್ನು ಕೂಡ ನೋಡಬೇಕಾಗುತ್ತೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನವೀನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ ನವೀನ್, ಈ ಒಂದು ಪ್ರಕರಣಕ್ಕೆ ನಾವು ಸಂಬಂಧಪಟ್ಟಂತೆ ನೋಡೋದಾದರೆ ಈವರೆಗೆ ಏನು ಹೇಳಾಗ್ತಾ ಇತ್ತು ಅಂತಂದರೆ ಪೋಕ್ಸೋ ಆ್ಯಕ್ಟ್ ಮಾತ್ರ ಇಲ್ಲಿ ಸೇರ್ಪಡೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ
ಎಸ್ಸಿ ಎಸ್ಟಿ ಆಕ್ಟ್ ಕೂಡ ಇದರಲ್ಲಿ ಆ್ಯಡ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಶ್ರೀಗಳಿಗೆ ಎಷ್ಟೊಂದು ಕುತ್ತಾಗಲಿದೆ ಈ ಒಂದು ಎಸ್ಸಿ ಎಸ್ಟಿ ಆಕ್ಟ್, ಅದರ ಜೊತೆಯಲ್ಲಿ ಒಂದು ವೇಳೆ 161 ಹೇಳಿಕೆಯನ್ನು ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಬಾಲಕಿಯರು ಯಾವ ಹೇಳಿಕೆಯನ್ನು ನೀಡಿದ್ರು ಪೊಲೀಸರ ಮುಂದೆ, ಅದೇ ಹೇಳಿಕೆಯನ್ನು 164 ಅಡಿಯಲ್ಲಿ ಏನಾದರೂ ಅವರು ನ್ಯಾಯಾಧೀಶರ ಮುಂದೆ ಪುನರಾವರ್ತನೆ ಮಾಡಿದ್ದೇ ಆದರೆ ಬಂಧನವಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಈ ನಡುವೆ ಸದ್ಯಕ್ಕೆ ಯಾವ ರೀತಿಯಲ್ಲಿ ಕೋರ್ಟ್ನ ಪ್ರೊಸೀಜರ್ ನಡೀತಾ ಇದೆ ಅಂತ? ಹೌದು ಸಂತೋಷ್, ಪ್ರಮುಖವಾಗಿ ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಏನು ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಕೇಳಿ ಬಂದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಕೂಡ ಮಹತ್ವದ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಒಂದು ಕಡೆ ಮಠದ ಆವರಣದಲ್ಲಿ 20ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸುದ್ದಿಗೋಷ್ಠಿ ನಡೆಸುವ ಮೂಲಕ ಮಠದ ಅಂದರೆ ಶಿವಮೂರ್ತಿ ಶ್ರೀಗಳ ಪರವಾಗಿ ನಾವೆಲ್ಲರೂ ಇದ್ದೀವಿ ಅಂಥೇಳಿ ಒಂದು ಕಡೆ ಬೆಂಬಲವನ್ನು ಘೋಷಣೆ ಮಾಡಿದರೆ, ಇದರ ನಡುವೆ ಇವತ್ತು ಈಗಾಗಲೇ ಕೋರ್ಟ್ಗೆ ಅಂದರೆ ಏನು ಸಂತ್ರಸ್ತ ಬಾಲಕಿಯರಿದ್ರು ಅವರನ್ನ ಕರೆತರೋ ಪ್ರಯತ್ನವನ್ನು ಕರೆತಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಕೆಲಸವನ್ನು ಇವತ್ತು ಏನು ತನಿಖಾ ತಂಡ ಮಾಡಿರುವಂಥದ್ದು. ನಾನೀಗ ಕೋರ್ಟ್ನ ಮುಂಭಾಗದಲ್ಲಿದ್ದೇನೆ. ಈಗಾಗಲೇ ಕಳೆದ 1 ಗಂಟೆ ಹಿಂದೆ ಅಂದರೆ ಏನು ತನಿಖಾ ತಂಡದ DYSP ಅನಿಲ್ ಕುಮಾರ್ ನೇತೃತ್ವ ತನಿಖಾ ತಂಡ ಇತ್ತು. ಆ ತನಿಖಾ ತಂಡ ಈಗಾಗಲೇ ನ್ಯಾಯಾಧೀಶರ ಮುಂದೆ ಅಂದರೆ ಸಂತ್ರಸ್ತ ಬಾಲಕಿಯರೇನಿದ್ರು ಅವ್ರನ್ನ ಕರ್ಕೊಂಡು ಬಂದು ಈಗಾಗಲೇ ಜಡ್ಜ್ಗಳ ಮುಂದೆ ಹಾಜರುಪಡಿಸಿರುವಂಥದ್ದು. ಅಂದರೆ 160 ಏನು ಈಗಾಗಲೇ ಪೋಕ್ಸೋ ಕೇಸ್ ಕಾಯ್ದೆ ದಾಖಲಾಗಿತ್ತು. ಅದರ ಪರಿಣಾಮವಾಗಿ ಏನು ಪ್ರಮುಖವಾಗಿ 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸೋ ಕೆಲಸವನ್ನು ಈಗ ಮಾಡ್ತಾರೆ ಅಂತ ಕೋರ್ಟ್ನ ಮುಂಭಾಗದಲ್ಲಿ ಕೂಡ ನೀವು ಗಮನಿಸ್ಬೋದು. ಈಗಾಗಲೇ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವುದು, ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಮಠದ ಭಕ್ತರು ಬಂದು ಜೊತೆಗೆ ಈಗಾಗಲೇ ಬೇರೆ ಬೇರೆ ಜನ ಸಾಕಷ್ಟು ಜನ ಕೋರ್ಟ್ನ ಮುಂದೆ ಜಮಾವಣೆ ಆಗ್ತಿದ್ರು. ಆ ಕಾರಣಕ್ಕಾಗಿ ಈಗಾಗಲೇ ಏನು SP ಪರಶುರಾಮ್ ಇರ್ಬೋದು, ASP ಕುಮಾರಸ್ವಾಮಿ ಇರ್ಬೋದು, ಎಲ್ಲರೂ ಕೂಡ ಬಂದು ಈಗಾಗಲೇ ಇಲ್ಲಿ ನಿಂತು ಜನರನ್ನು ದೂರ ಓಡಿಸೋ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಲಘು ಲಾಠಿ ಪ್ರಹಾರವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡಿರುವುದಂದರೆ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಗುಂಪನ್ನು ಕೂಡ್ತಾ ಇದ್ರು. ಅದರ ಪರಿಣಾಮವಾಗಿ ಒಂದು ಕಡೆ ಕೋರ್ಟ್ನ ಒಳಭಾಗದಲ್ಲಿ ಈಗಾಗಲೇ ಸಂತ್ರಸ್ತ ಬಾಲಕಿಯರೇನಿದ್ದಾರೆ ಅವರ ಹೇಳಿಕೆಗಳನ್ನು ಪಡೆಯೋ ಕೆಲಸವನ್ನು ಮಾಡಲಾಗ್ತಿದೆ. ಮಹಿಳಾ ನ್ಯಾಯಾಧೀಶರು ಮಹಿಳಾ ಟೈಪಿ ಜೊತೆಗೆ ವಿಡಿಯೋ ಏನು ರೆಕಾರ್ಡ್ ಮೂಲಕ ಸಂತ್ರಸ್ತ ಬಾಲಕಿಯರ ಏನು ಹೇಳಿಕೆಯನ್ನು ದಾಖಲಿಸೋ ಕೆಲಸವನ್ನು ಈಗಾಗಲೇ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಶ್ರೀಗಳಿಗೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಆ ನಿರೀಕ್ಷಣಾ ಜಾಮೀನು ಒಂದು ವಿಚಾರಣೆಗೆ ಇರುವಂಥದ್ದು. ಪ್ರಮುಖವಾಗಿ ಕಳೆದ 4 ದಿನಗಳಿಂದ ಕೂಡ ಒಂದು ಕಡೆ ಶ್ರೀಗಳ ಬಂಧನ ಆಗಿರುವಂಥ ಒಂದಷ್ಟು ಒತ್ತಡ ಕೂಡ ಕೇಳಿ ಬರ್ತಾ ಇತ್ತು. ಜೊತೆಗೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ಬಾಲಕಿಯರು ತನಿಖಾ ತಂಡ ಮತ್ತು ಮೈಸೂರಿನಲ್ಲಿ ಪೊಲೀಸರ ಮುಂದೆ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ರು. ಅಂದರೆ 164 ಅಡಿಯಲ್ಲಿ ಬಾಲಕಿಯನ್ನು ಸಂತ್ರಸ್ತ ಬಾಲಕಿಯರು ಹೇಳಿಕೆಗಳನ್ನು ಕೊಟ್ಟಿದ್ರು. ಅವರು ಇವತ್ತು ನ್ಯಾಯಾಧೀಶರ ಮುಂದೆ ಒಂದು ಕಡೆ ಅದೇ ಮಾದರಿ ಹೇಳಿಕೆಗಳನ್ನು ಕೊಟ್ಟಿದ್ದೇ ಆದರೆ ಶ್ರೀಗಳಿಗೆ ಇವತ್ತು ಆಪತ್ತು ಖಂಡಿತವಾಗಲೂ ಕೂಡ ಇರುತ್ತೆ. ಯಾಕಂದರೆ ತನಿಖಾ ತಂಡ ಏನಿದೆ ಈಗಾಗಲೇ ಒಂದು ಕಡೆ ಪೋಕ್ಸೋ ಕೇಸ್ ನಡೆಯುತ್ತೆ, ಪ್ರಕರಣ ದಾಖಲಾಗಿದ್ರೆ ಈಗಾಗಲೇ ಏನು ಸಂತ್ರಸ್ತ ಬಾಲಕಿಯರ ವಿಚಾರಣೆ ವೇಳೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಅದರ ಆಧಾರದಲ್ಲಿ ಈಗಾಗಲೇ ಏನು ಅಟ್ರಾಸಿಟಿ ಕೇಸ್ ಕೂಡ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಏನಿದೆ ಇದರ ಕಾಲಂಗಳ ಅಡಿಯಲ್ಲಿ ಈಗಾಗಲೇ ಪ್ರಕರಣವನ್ನು ಮತ್ತಷ್ಟು ಅಪ್ಡೇಟ್ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಒಂದು ಕಡೆ ಶ್ರೀಗಳಿಗೆ ಪೋಕ್ಸೋ ಕಾಯ್ದೆ ಕಂಟಕ ಆದರೆ ಇನ್ನೊಂದು ಕಡೆ ಅಟ್ರಾಸಿಟಿ ಕೇಸ್ನ ಕಂಟಕ ಕೂಡ ಇರುವಂಥದ್ದು. ಈ ಒಂದು ಮಹಿಳಾ ಕಾಯ್ದೆ ಪೋಕ್ಸೋ ಕೇಸ್ನಲ್ಲಿ ಈ ಒಂದು ಪ್ರಕರಣವನ್ನು ಏನು ಚಿತ್ರದುರ್ಗದ ವುಮೆನ್ ಠಾಣೆ ಏನು ಪೊಲೀಸರು ಎನ್ಕ್ವೈರಿ ಮಾಡಬೇಕಾಗಿತ್ತು. ಆದರೆ ಈಗ ಅಟ್ರಾಸಿಟಿ ಕೇಸ್ ಕೂಡ ಆ್ಯಡ್ ಆಗಿರೋ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನು ಆರಂಭದಿಂದಲೂ ಕೂಡ DYSP ಅನಿಲ್ ಕುಮಾರ್ ನೇತೃತ್ವ ತಂಡ ಈಗಾಗಲೇ ಏನು ಎನ್ಕ್ವೈರಿಯನ್ನು ಮಾಡ್ತಾರಂತ. ಪ್ರಮುಖವಾಗಿ ಇವಾಗ ನ್ಯಾಯಾಧೀಶರ ಮುಂದೆ ಏನು ಸಂತ್ರಸ್ತ ಬಾಲಕಿಯರು ಯಾವ ಹೇಳಿಕೆಗಳನ್ನು ಕೊಡ್ತಾರೆ ಆಧಾರದ ಮೇಲೆ ಇವತ್ತಿನ ಪ್ರಕರಣ ಏನು ಮುಂದಿನ ಘಟನೆಗಳು ಕೂಡ ನಡೆಯುವಂಥದ್ದು. ಒಂದು ವೇಳೆ ತನಿಖಾ ತಂಡಕ್ಕೆ ವಿವೇಚನೆಗೆ ಬಿಟ್ಟಂತೆ ಏನಾದರೂ ತನಿಖಾ ತಂಡ ಏನು ನ್ಯಾಯಾಧೀಶರ ಸೂಚನೆಯನ್ನು ಆಧರಿಸಿಬಿಟ್ಟು ಅವರನ್ನು ಈಗಾಗಲೇ ಏನು ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಕರಿಬಹುದು, ಅದನ್ನು ಹೊರತುಪಡಿಸಿ ಇವತ್ತು ಶ್ರೀಗಳನ್ನು ಬಂಧನ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಶ್ರೀಗಳು ಏನಾದರೂ ಈಗಾಗಲೇ ಕೂಡ ಏನು ಒಂದಷ್ಟು ತಜ್ಞರ ತಂಡ ಇತ್ತು, ಆ ತಜ್ಞರ ತಂಡ ಶ್ರೀಗಳಿಗೆ ನಿರಂತರವಾಗಿ ಸಲಹೆ ಕೊಡೋ ಕೆಲಸವನ್ನು ಮಾಡಿದೆ. ಅಂದರೆ ಒಂದು ವೇಳೆ ಬಂಧನದ ಭೀತಿ ಎದುರಾದರೆ ನೀವು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಅಲ್ಲಿಂದ ವಿಚಾರಣೆಯನ್ನು ಎದುರಿಸಿ ಸಲಹೆಯನ್ನು ಕೂಡ ಕೊಟ್ಟಿತ್ತು. ಹಾಗಾಗಿ ಇವತ್ತು ಕಳೆದ 3 ದಿನಗಳ ಬಳಿಕ ಇವತ್ತು ನ್ಯಾಯಾಧೀಶರ ಮುಂದೆ ಏನು ಬಾಲಕಿಯರನ್ನು ಕರೆತಂದಿದ್ದಾರೆ, ಅಲ್ಲಿ 164 ಅಡಿಯಲ್ಲಿ ಹೇಳಿಕೆಗಳು ದಾಖಲಾದರೆ ಶ್ರೀಗಳನ್ನು ಬಂಧನ ಶ್ರೀಗಳಿಗೂ ಕೂಡ ಬಂಧನ ಭೀತಿ ಎದುರಾಗುತ್ತೆ. ಜೊತೆಗೆ ಪ್ರಮುಖವಾಗಿ ಶ್ರೀಗಳು ಯಾವುದಾದ್ರು ಆಸ್ಪತ್ರೆಗೆ ಹೋಗಿ ದಾಖಲಾಗಿ ಅಲ್ಲಿಂದ ವಿಚಾರಣೆಯನ್ನು ಎದುರಿಸುವ ಸಾಧ್ಯತೆ ಕೂಡ ಇದೆ. ಯಾಕಂದರೆ ನಾಳೆ ಕೂಡ ಕೋರ್ಟ್ ರಜೆ ಇದೆ, ಅದರ ಪರಿಣಾಮವಾಗಿ ನಾಡಿದ್ದು ಶ್ರೀಗಳ ಜಾಮೀನು ಅರ್ಜಿ ವಿಚಾರಣೆ ಇದೆ. ಹಾಗಾಗಿ ಒಂದು ಕಡೆ ಈ ಒಂದು ಹಿನ್ನೆಲೆಯಲ್ಲಿ ಶ್ರೀಗಳು 2 ದಿನಗಳ ಕಾಲ ಸೇಫ್ ಆಗಲಿಕ್ಕೆ ಆಸ್ಪತ್ರೆಯನ್ನು ಸೇರಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಈಗಾಗಲೇ ಕೋರ್ಟ್ನ ಮುಂಭಾಗದಲ್ಲಿ ಕೂಡ ಒಂದಷ್ಟು ಜನರು ಪ್ರತಿಭಟನೆ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಭೇಟಿ ಬಚಾವೋ ಭೇಟಿ ಪಡಾವೋ ಹೆಸರಿನಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ಬೋದು ಅಂದರೆ ಈಗ ಒಂದು ಕಡೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇಷ್ಟೆಲ್ಲ ಕೆಲಸಗಳನ್ನು ಅಂದರೆ ಭೇಟಿ ಮಹಿಳಾ ಮತ್ತು ಮಕ್ಕಳ ರಕ್ಷಣೆಗೆ ಒಂದಷ್ಟು ಕಾಯ್ದೆಗಳನ್ನು ತರ್ತೀವಂತ ಹೇಳ್ತಾರೆ. ಆದರೆ ಕಳೆದ 4 ದಿನಗಳಿಂದ ಪೋಕ್ಸೋ ಕೇಸ್ ದಾಖಲಾಗಿದೆ. ಇದುವರೆಗೂ ಕೂಡ ಆರೋಪಿಗಳನ್ನು ಬಂಧನ ಮಾಡಿಲ್ಲ. ಯಾವುದೇ ಸಾಮಾನ್ಯ ವ್ಯಕ್ತಿ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಏನು ಕೇಸ್ ದಾಖಲಾಗಿದ್ರೆ ಇಷ್ಟೊಳಗೆ ಅರೆಸ್ಟ್ ಮಾಡಿ ಎಷ್ಟೋ ಗಂಟೆಗಳಾಗ್ತಿದ್ವು, ಎಷ್ಟೋ ದಿನಗಳಾಗ್ತಿದ್ವು. ಆದರೆ ಇಲ್ಲಿ ಹೈ ಪ್ರೊಫೈಲ್ ಆಗಿರೋ ಕೇಸ್ ಆಗಿರೋ ಕಾರಣಕ್ಕಾಗಿ ಒಂದಷ್ಟು ವಿಳಂಬವನ್ನು ಮಾಡ್ತಿದ್ದಂತೆ, ಪ್ರತಿಭಟನೆ ಮಾಡ್ತಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡ್ತೀನಿ ಸರ್, ಈಗ ಪ್ರತಿಭಟನೆ ಮಾಡ್ತಿದ್ದೀರಿ ಕೋರ್ಟ್ ಮುಂಭಾಗ, ನಿಮ್ಮ ಆಗ್ರಹ ಏನು ಸರ್? ಸರ್, ನ್ಯಾಯ ಬೇಕು ಸರ್, ಅಷ್ಟೇ. ಅನಾಥ ಮಕ್ಕಳಲ್ಲ, ನ್ಯಾಯ ಬೇಕಂತ ಕೇಳ್ತಿದ್ದೀವಿ. ಮೌನ ಪ್ರತಿಭಟನೆ ಮಾಡ್ತಿದ್ದೀವಿ ಅಲ್ಗೂ, ಆದರೂ ಸಮೇತ ಇಲ್ಲಿ ನಿಲ್ಲೋದಕ್ಕೂ ಬಿಡ್ತಾ ಇಲ್ಲ ಪೊಲೀಸ್ನವರು.
ಕೋರ್ಟಿಂದ 100 ಮೀಟರ್ ದೂರದಲ್ಲಿ ಇದ್ದೀವಿ, ರೋಡಿಂದ ಆ ಕಡೆ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿ ನಿಂತ್ಕೊಳಕ್ಕೂ ಬಿಡ್ತಿಲ್ಲ ಪೊಲೀಸ್ ಇಲಾಖೆ. ಸರ್, ಈಗ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಬೋಕ್ಸೋ ಕೇಸ್ನಲ್ಲಿ ಒಳಗೆ ಬಂಧನ ಆಗ್ತಿತ್ತು, ಶ್ರೀಗಳನ್ನ ಕಾರಣಕ್ಕೆ ಇಷ್ಟು ವಿಳಂಬ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ 4 ದಿನ ಆಯಿತು. ನೀವೇನು ಹೇಳ್ತೀರಾ ಸರ್, ಜನಸಾಮಾನ್ಯ ಆಗಿ ಒಬ್ಬ ಸಾಮಾನ್ಯ ಜನ ಆಗಿದ್ರೆ ಇವತ್ತು ಕಬ್ಬಿನ ಮಿಷಿನಲ್ಲಿ ಜಲ್ಲಿ ಹಾಕ್ತಾರಲ್ಲ, ಹಂಗೆ ಜಲ್ಲಿಯಲ್ಲಿ ಕಬ್ಬಿನ ಜಲ್ಲಿ ತೈರ ರುಬ್ಬಿಡ್ತಿದ್ರು. ಇದು ವಿ ಐ ಪಿ ಸಲ ಹೈ ಪ್ರೊಫೈಲ್ ಕೇಸ್, ಹಾಗಾಗಿ ಇವ್ರ ಕೋರ್ಟನ್ನ ಸಾಕ್ಷಿಗಳನ್ನ ಏನೇನು ಮಾಡ್ತಿದ್ರು ಯಾರಿಗೂ ಗೊತ್ತಾಗ್ತಿಲ್ಲ. ಇವ್ರನ್ನ ಬೇಕಿದ್ರೆ ಯಾರು ಬೇಕೋ ಭೇಟಿ ಮಾಡ್ಬೋದು, ಸ್ವಾಮೀಜಿಗಳನ್ನ. ಅದೇ ಹೆಣ್ಮಕ್ಳನ್ನ, ಅನಾಥ ಮಕ್ಕಳನ್ನ ಅವತ್ತು ನೈಟ್ 3:30-4 ಗಂಟೆ ಕರ್ಕೊಂಬಂದಿದ್ದಾರೆ ಮೈಸೂರಿಂದ. ಅನಾಥ ಮಕ್ಕಳನ್ನ 3:30-4 ಗಂಟೆ ಕರ್ಕೊಂಬಂದಿದ್ದಾರೆ. ಅವ್ರು ಊಟ ಮಾಡಿದ್ರು ಇಲ್ಲೋ ಏನು ವಿಚಾರ ಮಾಡೋಕ್ಕೆ ಒಂದು ಮಹಿಳಾ ಸಂಘಟನೆ ಇಲ್ಲ, ಯಾರ್ಯಾರೂ ಬಂದಿಲ್ಲ ಸರ್. ಆ ಮಟ್ಟಕ್ಕಿದೆ ಪರಿಸ್ಥಿತಿ ಅಲ್ಲಿ ಹೆಣ್ಮಕ್ಳದು. ಅವ್ರಿಗೆ 5 ದಿವಸದಲ್ಲಿ ಏನು ಮಾಡಿದ್ದಾರೆ ಏನೋ ಮೈಂಡ್ ವಾಶು. ಒಡನಾಡಿ ಸಂಸ್ಥೆಯಲ್ಲಿ ಏನು ಕೊಟ್ಟಿದ್ರೋ ಹೇಳಿಕೆ, ಇವತ್ತಿನ ದಿವಸ ಆ ಹೇಳಿಕೆ ಏನಾಗಿದೆ ಗೊತ್ತಿಲ್ಲ. 3 ಗಳಿಕೆ ತಗೊಂತಾರೆ ಹಣ. ಅವರು ಏನಿದೆ ಫಸ್ಟ್ಗೆ ಹೇಳ್ತಿದ್ದಾರೆ, 16 ವರ್ಷದ ಕೆಳಗಡೆ ಇರೋ ಮಕ್ಕಳು 3 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಆಗಿದೆ. ಅಂದರೆ 3 ವರ್ಷದ ಕಡೆ, ಇವಾಗ ಅಟ್ ಪ್ರೆಸೆಂಟ್ ಎಸ್ ಎಲ್ ಸಿ ಓದ್ತಿದ್ದಾರೆ 16 ವರ್ಷದ ಮಕ್ಕಳು, 3 ವರ್ಷದ ಕಡೆ 12.5 ವರ್ಷ, 12.5 ವರ್ಷ ಅಂದರೆ 7ನೇ ಕ್ಲಾಸು ವಿದ್ಯಾರ್ಥಿಗಳನ್ನ ಆವಾಗಲಿಂದ ಬಳಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ನಿಮ್ಮ ಆಗ್ರಹ ಏನು ಸರ್ ಕೊನೆಯದಾಗಿ? ನ್ಯಾಯ ಬೇಕು ಸರ್ ಅಷ್ಟೇ. ಇದು ಇನ್ನು ಮುಂದೆ ಯಾರಿಗೂ ಆಗಬಾರ್ದು. ಇದೊಂದು ಕಾರ್ಯಾಂಗ ಶಾಸಕಾಂಗ ಯಾರೂ ಮಾತಾಡ್ತಾ ಇಲ್ಲ, ನ್ಯಾಯಾಂಗ ಒಂದೇ. ಇದಕ್ಕೆ ನಮ್ಮ ದೇಶದ ಕಾನೂನು ಅಂಬೇಡ್ಕರ್ ಏನು ಸಂವಿಧಾನ ರಚನೆ ಮಾಡಿದ್ದಾರೆ, ನ್ಯಾಯಾಂಗದಿಂದ ಮಾತ್ರ ಇದು ನಮಗೆ ನ್ಯಾಯ ಸಿಗುತ್ತೆ ಅಂತ ನಾನು ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಮುಖವಾಗಿ ಈ ಒಂದು ಕೇಸ್ನಲ್ಲಿ ಅಂದ್ರೆ ಕೂಡ ಈಗಾಗಲೇ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇಷ್ಟೊಳಗೆ ಪೊಲೀಸ್ ಇರ್ಬೋದು, ತನಿಖಾ ತಂಡ ಇರ್ಬೋದು, ಎಲ್ಲರೂ ಕೂಡ ಅರೆಸ್ಟ್ ಮಾಡೋ ಕೆಲಸವನ್ನು ಮಾಡ್ತಿದ್ದು. ಆದರೆ ಹೈ ಪ್ರೊಫೈಲ್ ಆಗಿರೋ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಪೊಲೀಸ್ ಇರ್ಬೋದು, ತನಿಖಾ ತಂಡ ಇರ್ಬೋದು, ಮೀನಮೇಷ ಮಾಡೋ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ನಮಗೆ ನ್ಯಾಯವನ್ನು ದೊರಕಿಸೋ ಕೆಲಸ, ಅಂದರೆ ಸಂತ್ರಸ್ತ ಬಾಲಕಿಯರಿದ್ರೆ ಅವರಿಗೆ ನ್ಯಾಯ ಕೊಡೋ ಕೆಲಸವನ್ನು ತನಿಖಾ ತಂಡ ಮಾಡಬೇಕು. ಆ ಮೂಲಕ ಅಂದರೆ ಈಗಾಗಲೇ ಪೋಕ್ಸೋ ಕೇಸ್ನಲ್ಲಿ ಏನು ಶ್ರೀಗಳಿದ್ದಾರೆ ಅವ್ರನ್ನ ಬಂಧನ ಮಾಡಿ ಆ ನಂತರ ವಿಚಾರಣೆ ಮಾಡಬೇಕು. ಇಲ್ಲಿ ತನಿಖೆಯನ್ನು ಕೂಡ ವಿಳಂಬ ಮಾಡ್ತಿದ್ದಾರೆ. ಒಂದು ಕಡೆ 4 ದಿನಗಳಿಂದ ಕೂಡ, ಯಾಕಂದರೆ ಸಂತ್ರಸ್ತ ಯುವತಿಯರನ್ನು ನಿನ್ನೆ ಸಂಜೆ 4 ಗಂಟೆಗೆ ಕರ್ಕೊಂಡು ಬಂದು ಸತತ 4 ಗಂಟೆಗಳ ಕಾಲ ವಿಚಾರಣೆ ಸ್ಥಳ ಮಾದರಿನ ಮಾಡಿದ್ರು. ಆ ನಂತರದಲ್ಲಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಈಗ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳು ದಾಖಲಾಗುವ ಕೆಲಸಗಳು ನಡೀತಾ ಇರುವಂಥದ್ದು. ನ್ಯಾಯಾಧೀಶರು ಯಾವ ಸೂಚನೆಯನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಈ ಒಂದು ಪ್ರಕರಣದ ಮುಂದಿನ ಬೆಳವಣಿಗೆಗಳು ನಡೆಯುವಂಥದ್ದು. ಸಂತೋಷ್. ಓಕೆ, ಧನ್ಯವಾದಗಳು ನವೀನ್ ನಿಮ್ಮೆಲ್ಲ ಮಾಹಿತಿಗೆ.